ಶಿಕಾರಿಪುರ ಸೋಮವಾರ ಬಿಎಸ್ ಯಡಿಯೂರಪ್ಪ ಅವರ ಮನೆಯನ್ನ ಗುರಿಯಾಗಿಸಿಕೊಂಡು ವಂಜಾರ ಸಮುದಾಯದ ಸದಸ್ಯರು ಕಲ್ಲು ತೂರಾಟ ನಡೆಸಿದ್ದಾರೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಸಮುದಾಯಗಳಿಗೆ ಎಸ್ಸಿ ಒಳಮೀಸಲಾತಿ ಘೋಷಿಸಿರುವ ಈ ಒಂದು ಕ್ರಮವನ್ನು ವಿರೋಧಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇದು ಇವತ್ತು ಹಿಂಸಾಚಾರಕ್ಕೆ ತಿರುಗಿರುವಂತದ್ದು ಪಟ್ಟಣದಲ್ಲಿ ನಿಷೇಧಾಜ್ಞೆ ಸೆಕ್ಷನ್ 144 ಅನ್ನು ಕೂಡ ಜಾರಿಗೊಳಿಸಲಾಗಿದೆ ಪ್ರತಿಭಟನೆಯಲ್ಲಿ ಕೆಲವು ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದರು ಇನ್ನು ಲಮಾಣಿ ಅಥವಾ ಲಂಬಾಣಿ ಎಂದು ಕರೆಯಲ್ಪಡುವಂತಹ ಬಂಜಾರ ಸಮುದಾಯದ ಕೆಲವರು ಗಾಯಗೊಂಡಿದ್ದಾರೆ ಬಹುತೇಕ ಯುವಕರು ಯಡಿಯೂರಪ್ಪ ಅವರ ಮನೆ ಬಳಿ ನುಗ್ಗಿ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜುಗಳಿಗೆ ಹಾನಿ ಮಾಡಿದ್ದು ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ ಪರಿಸ್ಥಿತಿ ನಿಯಂತ್ರಣ ಮೀರುತ್ತಿದ್ದರಿಂದ ಗಮನಿಸಿದಂತಹ ಪೊಲೀಸರು ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಇನ್ನು ಬಂಜಾರ ಸಮುದಾಯಕ್ಕೆ ಸೇರಿದ ಪರಿಶಿಷ್ಟ ಜಾತಿಗಳಿಗೆ ಕಡಿಮೆ ಮೀಸಲಾತಿ ನೀಡಲಾಗಿದೆ ಅಂತ ಆರೋಪಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಾಧ್ಯವರೆ ನಾಳೆ ನಡೆದೊಳಗಡೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಈ ಘಟನೆಗಳಾಗೋದಕ್ಕೆ ಕಾರಣ ಏನೋ ಮತ್ತೆ ಅವರ ಸಮಸ್ಯೆ ಏನೋ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ಮತ್ತೆ ಬಂಜಾರ ಸಮಾಜದ ಮುಖಂಡರು ಸಹ ಯಾವಾಗ ಬೇಕಾದರೂ ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಂಪೂರ್ಣ ಅವಕಾಶ ಇದೆ ಬಂದು ನಿಮ್ಮ ಸಮಸ್ಯೆ ಏನೋ ಅಂತ ಚರ್ಚೆ ಮಾಡಿ ಮುಖ್ಯಮಂತ್ರಿ ಜೊತೆಗೆ ಬೇಕಾದ್ರೆ ನಾನು ಬರ್ತೇನೆ ನಿಮ್ಮ ಜೊತೆಗೆ ಅದು ಬಿಟ್ಟು ಈ ತರ ಗೊಂದಲ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಿಮ್ಮನ್ನು ಕರೆದಂತ ಒಂದೇ ಒಂದು ಉದ್ದೇಶ ನಮ್ಮ ಶಿಕಾರಿಪುರ ತಾಲೂಕು ಶಾಂತಿಯುತವಾಗಿರುವಂತ ತಾಲೂಕು ಕಳೆದ 50-60 ವರ್ಷದಿಂದ ನಿರಂತರವಾಗಿ ಅಭಿವೃದ್ಧಿಗಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ಮಾಡಿದಂಥ ನಾನು ಏಕಾಏಕಿ ಇವತ್ತು ನಮ್ಮ ಮನೆ ಮೇಲೆ ಅಲ್ಲೇ ಕಲ್ಲು ತೂರಾಟ ಇವೆಲ್ಲ ಆದಾಗ ಸಹಜವಾಗಿ ಮನಸ್ಸು ನೋವಾಗುತ್ತೆ ಆದರೆ ಅವರ ಬೇಡಿಕೆ ಏನಿತ್ತು ಆ ಪ್ರಕಾರ ಮಾಡಿದ್ದೇವೆ ಅದಕ್ಕೆ ನಾನು ಆ ಸಮುದಾಯ ಮುಖಂಡರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ ಯಾವುದೇ ಗೊಂದಲ ಇಲ್ಲ ನಿಮ್ಮ ಸಮುದಾಯದ ಹಿತರಕ್ಷಣೆ ಮಾಡಿದ್ದೇವೆ ಸುಮಾರು 2 ಲಕ್ಷ ಹಕ್ಕುಪತ್ರಗಳನ್ನು ಲಮಾಣಿ ತಂಡದ ಜನರಿಗೆ ಕೊಟ್ಟ ಇದ್ದೇವೆ ಅದರಿಂದ ಇದು ನಿಮ್ಮ ಪರವಾಗಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ತಾಂಡಾಭಿವೃದ್ಧಿ ನಿಗಮವನ್ನು ಮಾಡಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಆ ಭಾಗದಲ್ಲಿ ಎಲ್ಲ ತಾಂಡಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟಂಥವ್ರು ಯಡಿಯೂರಪ್ಪನವರು ಹೀಗಾಗಿ ಯಾರ ಹಿಂಸೆಗೆ ಅವಕಾಶ ಇಲ್ಲ ಏನೇ ವಿಷಯ ಇದ್ದರೂ ಕೂಡ ಕುಂತು ಚರ್ಚೆ ಮಾಡಿ ಬಗೆಹರಿಸೋಣ ಎರಡನೇದು ಕಾಂಗ್ರೆಸ್ನ ಪ್ರಚೋದನೆ ಇದೆ ಇದರ ಹಿಂದೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಚೋದನೆ ಇದೆ ಇದರಲ್ಲಿ ಎಲ್ಲ ರೀತಿಯ ಸಾಮಾಜಿಕ ನಾಯಕ ಕೊಟ್ಟಾದ ಮೇಲೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಥರ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಈ ಪ್ರಚೋದನೆಗೆ ಬಂಜಾರ ಸಮುದಾಯ ಒಳಗಾಗಬಾರ್ದು ವಿಷಯದ ಸಂಪೂರ್ಣ ಇದಿಲ್ಲ ಅದರ ಯಾರು ವಿರೋಧ ಮಾಡ್ತಾರೆ ಅವ್ರಿಗೂ ನಿನ್ನೆ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳ್ಯಾರ ವೈಯಕ್ತಿಕವಾಗಿಯೂ ಹೇಳ್ಯಾರ ಸಾರ್ವಜನಿಕವಾಗಿ ಹೇಳ್ಯಾರ ಇದು ಎಲ್ಲರಿಗೂ ಒಪ್ಪುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಮತ್ತು ಸಂಬಂಧಿಸಿದವ್ರನ್ನ ಕರೆದು ಮಾತನಾಡಿ ಯಾವ ರೀತಿ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲರಿಗೂ ಒಪ್ಪಿತವಾದಂಥ ಸೂತ್ರದಲ್ಲಿ ಮಾಡಿದ್ದೇವೆ ಅನ್ನೋದು ಕನ್ವಿನ್ಸ್ ಮಾಡ್ತಾರೆ ಯಾರೂ ಕಾನೂನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವಂಥ ವಿನಂತಿಯನ್ನು ನಾ ಮಾಡ್ತೇನೆ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಮುತ್ಸದ್ದಿ ಹಿರಿಯ ರಾಜಕಾರಣಿ ಅವ್ರ ಮನೆ ಮೇಲೆ ಈ ರೀತಿಯೆಲ್ಲ ಮಾಡೋದು ಸರಿಯಲ್ಲ ಆ ರೀತಿ ಯಾರು ದಯವಿಟ್ಟು ಮಾಡಬಾರ್ದು ಅವರನ್ನು ಕರೆದು ನಾವು ಮಾತನಾಡ್ತೀವಿ ಎಲ್ಲರಿಗೂ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಆಫೀಸರ್ಸು ಪೊಲಿಟಿಕಲ್ ಅವ್ರ ಜೊತೆಗಿರುವಂಥ ಪ್ರಮುಖರು ಎಲ್ಲರೂ ಮಾತನಾಡಿದ್ದಾರೆ ಮಾತನಾಡಲಾರ್ದೆ ಮಾಡಲಿಕ್ಕಿಂತ ದೊಡ್ಡ ಡಿಸಿಷನ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಇದು ರಾಜಕೀಯ ಪ್ರೇರಿತನೂ ಇರಬಹುದು ನಾನು ಅದನ್ನು ಚೆಕ್ ಮಾಡಿ ನಾನು ಹೇಳ್ತೇನೆ ರಾಜ್ಯದ ರಾಜಕಾರಣದಲ್ಲಿ ಮುತ್ಸದ್ದಿ ರಾಜಕಾರಣಿ ಹಂಚಿಕೊಂಡಿರುವಂತಹ ಯಡಿಯೂರಪ್ಪ ಮೇಲೆ ಲಂಬಾಣಿ ಸಮುದಾಯ ಅಥವಾ ಬಂಜಾರ ಸಮುದಾಯ ಪ್ರತಿಭಟನೆ ಕಲ್ಲು ತೂರಾಟ ನಡೆದಿದೆ ಈ ಒಂದು ಘಟನೆಯನ್ನ
बीजेपी घटन खंडन इंत घटने मरकबार्दी आ समाज प्रार्थने मीसलाती या जारी बनो बेनू चर्चे मीसलाती बे होराट दक्षिण भारत अथ उत्तर भारत सहित बे चर्चे अगर मनवरी अंत सदाशिव आयोग वरदी 25 वर्ष वरदी तक तक धूल धूलगिटर याकबार्दे यार हेद्रा सदाशिव आयोग वरदी अनुष्ठान अंत याक यार मत वरदी तक अद्क इवत धैर्य नम बसवराज बोम्मई मुख्यमंत्री भाळ धैर्य अदन्न इवत्तु तगोंडु अनुष्ठान होरतकंतदन्न इडी राज्यद यारु अदन्न ಒತ್ತಾಯವನ್ನ ಮಾಡತಕ್ಕಂತ ಮೀಸಲಾತಿಯನ್ನು ಹೆಚ್ಚಳ ಮಾಡತಕ್ಕಾಗಿ ಹೋರಾಟವನ್ನ ಮಾಡಿದ್ರು ಅವರೆಲ್ಲರೂ ಬಹಳ ಸಂತೋಷದಿಂದ ಒಪ್ಪಿಕೊಂಡರು ಹೀಗಿರತಕ್ಕಂತ ಸಂದರ್ಭದೊಳಗೆ ಇವರು ಏನೋ ಮಾತಾಡ್ತಾರೆ ಅಂದ್ರೆ ತಾವು ಮಾಡಲಿಲ್ಲ ಮಾಡಿದವರ ಬಗ್ಗೆ ಎರಡು ಒಳ್ಳೆ ಮಾತನ್ನು ಮಾತಾಡಲಿಲ್ಲ ಈ ರೀತಿ ಏನಂತಂದ್ರೆ ಅನಾವಶ್ಯಕವಾಗಿ ಕಾಲು ಹಿಡಿದು ಎಳೆಯದನ ಅವರು ಒಂದು ಪ್ರವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ದು ಈ ಸಂವಿಧಾನಾತ್ಮಕವಾಗಿ ಯಾರ್ದು ಕಸ್ಕೊಳ್ಳೋದಿಲ್ಲ ಅನ್ನೋದನ್ನ ಮೊದಲು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಬೇಕು ಸಂವಿಧಾನಾತ್ಮಕವಾಗಿ ಯಾವುದೇ ಒಂದು ಸಮೂಹದ ಇರಲಿ ಜಾತಿದನ ಇರಲಿ ಯಾವುದೇ ವ್ಯಕ್ತಿದನ ಇರಲಿ ಎಲ್ಲಿ ಕಸ್ಕೊಳ್ಳೋಕಾಗದಲ್ಲ ಬಹಳ ಸ್ಪಷ್ಟವಾದಂತ ವಿಚಾರ ಹೌದಾ ಅಲ್ವಾ ಹೀಗಾಗಿ ನಾವು ಯಾವುದು ಸಂವಿಧಾನಾತ್ಮಕ ಅಂತ ಯಾರ ಹಕ್ಕನ್ನು ಕಿತ್ತುಕೊಂಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪನವರ ಜನಪ್ರಿಯತೆ ಮತ್ತೆ ಬಂಜಾರ ಸಮುದಾಯಕ್ಕೆ ಒಂದು ಗೌರವ ಸ್ಥಾನಮಾನವನ್ನ ಯಡಿಯೂರಪ್ಪನವರು ನಿಗಮ ಸ್ಥಾಪನೆ ಮಾಡಿದಾಗಿನಿಂದ ಇದೆ ಪವಿತ್ರ ಕ್ಷೇತ್ರ ಸೂರಗೊಂಡನಕೊಪ್ಪ ಅಭಿವೃದ್ಧಿಗೆ ಫೌಂಡೇಶನ್ ಅನ್ನು ಹಾಕಿದವರು ಯಡಿಯೂರಪ್ಪನವರು ಹಾಗಾಗಿ ಬಂಜಾರ ಸಮುದಾಯ ಯಡಿಯೂರಪ್ಪನವರ ಬಗ್ಗೆ ಗೌರವ ಇಟ್ಕೊಳ್ಳೋದು ಸಹಜ ರಾಜಕೀಯವನ್ನು ಹೊರತುಪಡಿಸಿ ಮಾತಾಡೋಣ ಆದರೆ ಇದನ್ನು ಒಡಿಬೇಕು ಯಡಿಯೂರಪ್ಪನವರ ಹೆಸರಿಗೆ ಏನಾದರೂ ಕಪ್ಪು ಚುಕ್ಕೆಯನ್ನು ತರಬೇಕು ಅನ್ನುವಂಥದ್ದು ಇದು ವಿರೋಧ ಪಕ್ಷದವರ ಷಡ್ಯಂತ್ರ ಯಾವ ಕಾರಣಕ್ಕೂ ಕೂಡ ಸಮಾಜ ಅವರನ್ನು ಮೊದಲಿನಿಂದಲೂ ಗೌರವದಿಂದ ನೋಡಿದೆ ಮುಂದೂ ಕೂಡ ಅವರನ್ನು ಗೌರವಿಸುತ್ತೆ ಎಸ್ ಈಗಾಗಲೇ ರಾಜ್ಯದಲ್ಲಿ ಮೀಸಲಾತಿಯ ಬಿಕ್ಕಟ್ಟು ಒಂದು ರೀತಿ ದಿನೇ ದಿನೇ ದೊಡ್ಡದಾಗಿ ಬೆಳೀತಾ ಇದೆ ಮೀಸಲಾತಿಯ ಮೂಲಕ ಬಿಜೆಪಿ ಸರ್ಕಾರ ಈ ಬಾರಿಯ ಚುನಾವಣೆಯ ಪ್ರಮುಖ ಅಸ್ತ್ರವನ್ನು ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಮುಂದಾಗಿತ್ತು ಅದನ್ನು ವಿರೋಧಿಸ್ತಾ ಕೂಡ ಕಾಂಗ್ರೆಸ್ ತನ್ನ ಒಂದು ಪ್ರತ್ಯಾಸ್ತ್ರವಾಗಿ ಬಳಸ್ಕೊಳ್ತಾ ಇತ್ತು ಈಗಾಗಲೇ ಹಲವು ಸಮುದಾಯಗಳ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ಮೀಸಲಾತಿಯ ಹೆಚ್ಚಳದ ಕ್ರಮಗಳನ್ನು ತೆಗೆದುಕೊಳ್ತು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಾನು ಜೇನುಗೂಡಿಗೆ ಕೈ ಹಾಕ್ತಾ ಇದ್ದೀನಿ ಆ ಸಾಹಸವನ್ನು ಯಾರೂ ಕೂಡ ಮಾಡಿರಲಿಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದು ನಾನೇ ಅಂತ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಇವತ್ತಿನ ಈ ವಾತಾವರಣವನ್ನು ನಾವು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಜೇನುಗೂಡಿಗೆ ಕೈ ಹಾಕ್ತಾ ಇದ್ದೀನಿ ಅಪಾಯ ಜಾಸ್ತಿ ಇದೆ ಅಂತ ಆ ನಿಟ್ಟಿನ ವಾತಾವರಣ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ ಯಡಿಯೂರಪ್ಪನವರ ಮನೆ ಮುಂದೆ ಇವತ್ತು ಬಂಜಾರ ಸಮುದಾಯದ ನಾಯಕರು ಒಳ ಮೀಸಲಾತಿಯ ಹೆಚ್ಚಳದ ಏನು ಕ್ರಮಗಳಿದೆ ಅದರಲ್ಲಿ ಅನ್ಯಾಯ ಆಗಿದೆ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿದ್ದಂಥ ಮೀಸಲಾತಿ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶದೊಂದಿಗೆ ಯಡಿಯೂರಪ್ಪನವರು ಮನೆ ಮುಂದೆ ಪ್ರತಿಭಟನೆಗೆ ಮುಂದಾಗ್ತಾರೆ ಕೇವಲ ಪ್ರತಿಭಟನೆ ಮಾಡೋದಿಲ್ಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಬೆಂಕಿ ಹಚ್ಚುತ್ತಾರೆ ಮನೆ ಗಾಜಿಗೆ ಮನೆ ಕಿಟಕಿಗೆ ಕಲ್ಲೊಡಿತಾರೆ ಇಂತಹ ಹಲವಾರು ಕಾರಣಗಳು ಅಂತಹ ಹಲವಾರು ಘಟನೆಗಳು ಕೂಡ ಯಡಿಯೂರಪ್ಪನವರು ಮನೆ ಮುಂದೆ ಇವತ್ತು ಕಂಡು ಬರುತ್ತೆ ಅಂದರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ಜ್ವಾಲೆ ಸ್ಫೋಟಗೊಳ್ಳುತ್ತೆ ಪೊಲೀಸರು ಪ್ರತಿಭಟನೆಯನ್ನು ನಿಯಂತ್ರಿಸೋದಕ್ಕೂ ಆಗದೇ ಇರೋ ಮಟ್ಟಕ್ಕೆ ಅಲ್ಲಿ ಪ್ರತಿಭಟನೆಯ ಆಕ್ರೋಶ ವ್ಯಕ್ತವಾಗುತ್ತೆ ಅದಾದ ಬಳಿಕ ಪ್ರತಿಭಟನೆಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ ಹೆಚ್ಚಿನ ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡಬೇಕಾಗತ್ತೆ ಅಂದರೆ ಈ ಮಟ್ಟಿಗಿನ ಮೀಸಲಾತಿಯ ಭಿನ್ನಮತ ಸ್ಫೋಟ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವಂತಹ ಭೀತಿ ಈಗ ಸೃಷ್ಟಿಯಾಗ್ತಾ ಇದೆ ಇದನ್ನ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಚುನಾವಣೆ ಸಂದರ್ಭದಲ್ಲಿ ಇದೇನಾದರೂ ದೊಡ್ಡ ಮಟ್ಟಕ್ಕೆ ಬೆಳೆದು ಸರ್ಕಾರಕ್ಕೆ ಇಕ್ಕಟ್ಟನ್ನ ತಂದು ಬಿಟ್ರೆ ದೊಡ್ಡ ಒಡೆತ ಸರ್ಕಾರದ ಮೇಲೆ ಬೀರುವಂತಹ ಸಾಧ್ಯತೆ ಇದೆ ಅದು ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಯಾವ ರೀತಿ ಸರ್ಕಾರ ಮತ್ತು ನಾಯಕರು ಇದನ್ನ ಸರಿಯಾದ ರೀತಿಯಾಗಿ ತೆಗೆದುಕೊಂಡು ಹೋಗಿ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ
ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಗ್ರಹಿಸಿಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೊಂದು ಕಡೆ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ, ನಾನು ಸದ್ಯದಲ್ಲೇ 2-3 ದಿನದಲ್ಲಿ ಶಿವಮೊಗ್ಗಕ್ಕೆ ಹೋಗ್ತೀನಿ, ಆ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ, ಯಾರಿಗೂ ಕೂಡ ನಮ್ಮ ಸರ್ಕಾರ ಅನ್ಯಾಯ ಮಾಡಿಲ್ಲ, ಆ ಬಗ್ಗೆ ನಾನು ಅವರಿಗೆಲ್ಲ ಕೂಡ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ.